ನಮಸ್ಕಾರ ಸ್ನೇಹಿತರೇ ಎಲ್ಲರಿಗೂ ಕೋಮಲಾ ಸಾಜಿನ್ಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ಪುರಿ ಒಗ್ಗರಣೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀವಿ ಸೊ ನೀವು ನೋಡ್ತಿದ್ದೀರಾ ಆಲ್ರೆಡಿ ಸ್ಟವ್ ಹಚ್ಕೊಂಡು ಬಾಂಡ್ಲಿ ಕೂಡ ಇಟ್ಕೊಂಡು ನಾವೀಗ ಒಂದು ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕ್ಕೊಂಡಿದ್ದೀವಿ ಸೊ ಮೊದಲನೇದಾಗಿ ಸಾಸಿವೆ ಹಾಕೊಳ್ತಾ ಇದ್ದೀವಿ ಸಾಸಿವೆ ಚಿಟಪಿಟ ಅಂತ ಹೇಳಿದ ತಕ್ಷಣ ಕಡಲೆಕಾಯಿ ಬೀಜನ ಹಾಕೊಳ್ತಾ ಇದ್ದೀವಿ फ्रेंड्स तुम्बाने चेन्नागिरुत्ते बेग कूड़ा माड़बहुदु ईजी रेसिपी ईजी रेसिपी अन्नोदक्किंत इदु ईजी स्नैक अंत हेळबहुदु संजे टाइमल्लि नीवु इदन्न माड्कोंडु तिंद्रे तुम्बाने चेन्नागिरुत्ते मळे बर्ता इरबेकाद्रे सो तुंबा समय इरल्ल बेग बेग एनादरू माड्कोळ्ळोण अन्नो टाइमल्लि नीवु पुरी वगरणे हाकोबहुदु सो ईग जज्जिकोंडिरुवंत बेळ्ळुळ्ळियन्न हाक्ता इदीनि ಬೆಳ್ಳುಳ್ಳಿ ಆದಷ್ಟು ಕ್ರಿಸ್ಪಿ ಆಗಿರಬೇಕು ಸೊ ಆಗ ಮಾತ್ರ ಚೆನ್ನಾಗಿರುತ್ತೆ ತುಂಬ ಮೆದು ಅಂತ ಅನ್ಸಿದ್ರೆ ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ಕ್ರಿಸ್ಪಿನೆಸ್ ಬರೋದಕ್ಕೋಸ್ಕರ ನಾವು ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀವಿ ಸೊ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಾ ಇದು ಕಂಪ್ಲೀಟ್ ಆಗಿ ಫ್ರೈ ಮಾಡ್ಕೊಂಡಿದ್ದೀವಿ ಈಗ ಒಣ ಮೆಣಸಿನಕಾಯಿನ ಹಾಕೊಳ್ತಿದ್ದೀವಿ ತದನಂತರ ಉರ್ಗಡ್ಲೆ ಈಗ ಮತ್ತೆ ಒಂದು ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ ಸ್ವಲ್ಪ ಹಿಂಗನ್ನ ಹಾಕೊಳ್ತಿದೀವಿ ಇದೇ ಸಮಯದಲ್ಲಿ ಈಗ ಕರಿಬೇವಿನ ಸೊಪ್ಪು ಕೂಡ ಹಾಕೊಳ್ಳೋಣ ಸೋ ಈಗ ಅಚ್ಚಕಾರದ ಪುಡಿನ ಸೇರಿಸ್ಕೊಳ್ಳೋಣ ಖಾರ ನಿಮ್ಮಿಚ್ಛೆ ಸ್ವಲ್ಪ ಸ್ಪೈಸಿ ಆಗಿರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹೆಚ್ಚಿಗೆ ಹಾಕಬಹುದು ಈಗ ಸ್ವಲ್ಪ ಅರಿಶಿನ ಕೂಡ ಮಿಕ್ಸ್ ಮಾಡ್ತಿದ್ದೀನಿ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಕೊನೆಯಲ್ಲಿ ನಾವು ಉಪ್ಪನ್ನ ಕೂಡ ಸೇರಿಸ್ಕೊಳ್ತಿದ್ದೀವಿ ಅವಲಕ್ಕಿ ಒಗ್ಗರಣೆ ನೀವು ನೋಡಿರ್ತೀರ ಸ್ನೇಹಿತರೆ ಕೆಲವೊಬ್ಬರು ಅವಲಕ್ಕಿ ಒಗ್ಗರಣೆ ಇಲ್ಲ ನಂಗೆ ಅಷ್ಟು ಇಷ್ಟ ಆಗಲ್ಲ ಅಂತ ಹೇಳ್ತಾರೆ ಸೊ ಅಂಥವರು ಈ ಥರ ಪುರಿ ಒಗ್ಗರಣೆಯನ್ನ ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಸೊ ಖಂಡಿತವಾಗ್ಲೂ ನೀವೆಲ್ಲರೂ ಟ್ರೈ ಮಾಡಿ ಈಗ ಕಡಲೆ ಪುರಿನ ಸೇರಿಸ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ಕಡಲೆಪುರಿಲೂ ಎರಡು ರೀತಿ ಸಿಗುತ್ತೆ ನಿಮಗೆ ಮೈಸೂರು ಕಡಲೆಪುರಿ ಮತ್ತು ಬೆಂಗಳೂರು ಕಡಲೆಪುರಿ ಅಂತ ಮೈಸೂರು ಕಡಲೆಪುರಿಲಿ ನಿಮಗೆ ಸ್ವಲ್ಪ ಸಾಲ್ಟಿ ಅಂತ ಅನಿಸುತ್ತೆ ಬಟ್ ಬೆಂಗಳೂರು ಪುರಿ ಸ್ವಲ್ಪ ಸಪ್ಪೆ ಅಂತ ಅನಿಸುತ್ತೆ ಸೊ ಅದನ್ನು ನೋಡಿಕೊಂಡು ನೀವು ಉಪ್ಪನ್ನ ಹಾಕೋಬೇಕಾಗತ್ತೆ ಈಗ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಈಗ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ ಫ್ರೆಂಡ್ಸ್